ನನ್ನ ಪ್ರಕಾರ ಇವಾಗ ಮೋದಿಯವರು ಜನಗಳಿಗೆ ಬೇಕಾದಷ್ಟು ಕಷ್ಟಗಳು ಕೊಟ್ಟವರೆ, ಅಕ್ಕಿ ಕೊಟ್ಟಿಲ್ಲ, ಬೇಕಾದಷ್ಟು ಇಂಪ್ಲಿಮೆಂಟೇಷನ್ಗಳನ್ನೆಲ್ಲ ತಡೆ ಹಿಡಿಬೇಕು ಅಂದ್ಬಿಟ್ಟು ಬಿ ಜೆ ಪಿಯವರು ಬೇರೆ ವೇಷಗಳು ಧರಿಸ್ಕೊಂಡು ಶಿವಮೊಗ್ಗದಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳು ಮಾಡ್ತಾವ್ರೆ, ಎಬ್ಬಿಸ್ತಾವ್ರೆ. ಒಂದು ವಿರೋಧ ಪಕ್ಷದ ನಾಯಕನ ಮಾಡೋ ಯೋಗ್ಯತೆ ಇಲ್ದಂಗೆ ಆಗೋಗ್ಬಿಟ್ಟವ್ರೆ ಬಿ ಜೆ ಪಿಯವರು. 66 ಜನ ಗೆದ್ದವ್ರೆ ಅದಕ್ಕೆ ಮಾನ್ಯತೆ ಬೇಡವ ಪ್ರಧಾನಮಂತ್ರಿಗಳಿಗೆ. ಒಂದು ಸ್ಟೇಟ್ ಗೌರವಾನ್ವಿತ ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ಇರಬೇಕು. ನಾಯಕನೇ ಇಲ್ದಿರೋಂಥ ಪಕ್ಷ ಆಗೋಗ್ಬಿಡ್ತು ಇದು. ಜೆ ಡಿ ಎಸ್ಸು ಬಿ ಜೆ ಪಿ ಇಬ್ಬರು ಒಂದಾಗೋಗ್ಬಿಟ್ರು. ನಾನು 20 ವರ್ಷದಿಂದ ಬಿ ಜೆ ಪಿ ಕಾರ್ಯಕರ್ತ, ನನಗೇನೆ ಅಸಮಾಧಾನ ಆಗೋಗ್ಬಿಟ್ಟು ಇವಾಗ ನಾನು ಬಿ ಜೆ ಪಿನೂ ಬೇಡ ಜೆ ಡಿ ಎಸ್ಸು ಬೇಡ ಅಂದ್ಬಿಟ್ಟು ಕೈ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಓಕೆ ಸರ್, ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ಪ್ರಧಾನಿ ಆಕಾಂಕ್ಷೆಯಾಗಿ, ಅವ್ರ ಬಗ್ಗೆ ಹೇಳೋಣ ಹೇಳ್ತಾರೆ. ರಾಹುಲ್ ಗಾಂಧಿ ಅವರುಕ್ಕಿನ್ನ ಮಮತಾ ಬ್ಯಾನರ್ಜಿ ಇಲ್ಲ ನಿತೀಶ್ ಕುಮಾರ್ ಅಂತ ಉತ್ತಮವಾದಂಥ ವ್ಯಕ್ತಿಗಳನ್ನ ಪ್ರಧಾನಮಂತ್ರಿ ಮಾಡೋದು ಭಾಳ ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂತಂದರೆ ಮಮತಾ ಬ್ಯಾನರ್ಜಿ ಮೋದಿಯವ್ರ ಮೇಲೆ ಭಾಳ ಕಾಂಪಿಟೇಷನ್ ಮಾಡಿ ಮೋದಿ ಭಾಳ ಅವಳನ್ನ ಸೋಲಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ರು ಕೂಡ ನಡೀಲಿಲ್ಲ ಅವ್ರ ಆಟ. ಆದ್ದರಿಂದ ಆಯಮ್ಮ ಭಾಳ ಕ್ಲೀನ್ ಹ್ಯಾಂಡು ನನಗೆ ತಿಳಿದ ಮಟ್ಟಿಗೆ. ನಿತೀಶ್ ಕುಮಾರ್ ಪರವಾಗಿಲ್ಲ, ಅದು ಬಿಟ್ಟರೆ ಮಮತಾ ಬ್ಯಾನರ್ಜಿ ಪರವಾಗಿಲ್ಲ. ಇವರಿಬ್ಬರಲ್ಲಿ ಯಾರನ್ನ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಭಾಳ ಸಂತೋಷ ಪಡ್ತೀವಿ. ಕೆಲವು ಪಕ್ಷ ಅದು ಆಗಲಿಲ್ಲ ಅಂದರೆ ಸಿದ್ದರಾಮಯ್ಯನವ್ರನ್ನ ಮಾಡಲಿ. ಐ ವಿಲ್ ಅಕ್ಸೆಪ್ಟ್ ಫ್ರಮ್ ಯು ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.